ಸನ್ಮಾನ್ಯ ಅಧ್ಯಕ್ಷರೇ, ರಾಜ್ಯಪಾಲರ ವಂದನಾ ನಿರ್ಣಯದ ಮೇಲೆ ಕೊನೆಗೂ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಈಗ ಏನು ಮಾಡ್ತೀರಿ? ಕೆಲವರು ಮೂಕ ಪ್ರೇಕ್ಷಕರಾಗಿಯೇ ತಮ್ಮ ಕಾರ್ಯನ ಸಾಧನೆ ಮಾಡ್ತಾರೆ, ಕೆಲವ್ರದ್ದು ಈ ಭಾಷಣ ಕಲ್ತಿರೋದು ಚಟ, ಮಾತಾಡಲೇಬೇಕು ಅನ್ನೋದು ಅವ್ರ ಆಸೆ ಅಭಿಲಾಷೆ ಇರುತ್ತೆ. ಆದ್ರಿಂದ ನೀವು ಅವಕಾಶನ ತಗೊಳತಕ್ಕಂಥದ್ದು ಆ ಅಸೆಂಬ್ಲಿನಲ್ಲಿ ನಾವು ಪ್ರತಿ ನಾನು ಮೊದಲು ಏನು 2008 ಈ ಸಭೆ ಬಂದೆ, ಅಲ್ಲಿಂದ ಇಲ್ಲಿವರೆಗೂ ರಾಜ್ಯಪಾಲರ ವಂದನಾ ನಿರ್ಣಯದ ಮೇಲೆ ಮೊದಲನೇ ಸಾರಿ ಗೆದ್ದು ಬಂದಲ್ಲಿ ನಾನು ಒಂದು ಕಾಲು ಗಂಟೆ ಮಾತಾಡಿ ತಗಿಸ್ ನೋಡಿ ಸಿಕ್ಕಡ್ತಾ, ಗೊತ್ತಾಯ್ತಾ? ಆ ರೀತಿ ವಿಚಾರಗಳನ್ನು ತಿಳ್ಕೊಂಡರು ಮಣ್ಣೆ ಮಾಡ್ತಾರೆ ಸ್ಪೀಕರ್ಗಳು. ಅವ್ರ ಪಕ್ಷಕ್ಕೆ ಕೊಟ್ಟಂಥ ಸಮಯಾವಕಾಶ ತಕ್ಕನಾಗಿ ಅವರು ಅವಕಾಶ ಕೊಡ್ತಾರೆ, ಮಾತನಾಡ್ತೀವಿ. ಅದಕ್ಕೆ ನೀವು ಈಗ ಏನಾದರೂ ಅವಕಾಶ ಮಾಡಿಕೊಡಿ. ನಮ್ಮ ಆಡಳಿತ ಪಕ್ಷದಲ್ಲಿ ಹಂಗಾರೆ ಮಾತನಾಡಬಾರ್ದಾ? ಆಡಳಿತ ಪಕ್ಷದವ್ರಿಗೂ ಸಮಾನವಾದಂಥ ಅವಕಾಶನ ಕೊಡಬೇಕು. ಬರೀ ವಿರೋಧ ಪಕ್ಷದಲ್ಲೇ ಮಾತಾಡ್ಸಿ ಕೂತ್ಕೊಂಡ್ರೆ ನಾವೆಲ್ಲಿಗೆ ಹೋಗ್ಬೇಕು? ನಾವು ಮಾತನಾಡ್ಲಿಕ್ಕೋಸ್ಕರನೇ ಇಲ್ಲಿ ವಿಚಾರಗಳನ್ನು ಮಂಡನೆ ಮಾಡಲಿಕ್ಕೋಸ್ಕರನೇ ನಾವು ಬಂದಿರತಕ್ಕಂಥದ್ದು. ಅದರಿಂದ ದಯಮಾಡಿ ಇವತ್ತು ಈ ರಾಜ್ಯಪಾಲರ ವಂದನಾ ನಿರ್ಣಯದ ಬಗ್ಗೆ ಮಾತನಾಡ್ತಾ, ರಾಜ್ಯಪಾಲರು ಸಂಪ್ರದಾಯದಂತೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಸರ್ಕಾರ ಮುಂದೆ ನಾವು ಏನು ಮಾಡ್ತೀವಿ, ಏನೇನು ಸಾಧನೆಯನ್ನು ಮಾಡ್ತೀವಿ, ಏನೇನು ಮಾಡಲಿಕ್ಕೆ ನಾವು ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡಿದ್ದೀವಿ ಅಂತಕ್ಕಂಥದ್ದನ್ನು ಸರ್ಕಾರದ ಮುಖ್ಯಸ್ಥರು, ಮುಖ್ಯಮಂತ್ರಿಗಳು ಸರ್ಕಾರ ರಾಜ್ಯಪಾಲರ ಮುಖಾಂತರ ಹೇಳಿಸ್ತಕ್ಕಂಥ ಸಂಪ್ರದಾಯವನ್ನು ಮತ್ತು ಕಾನೂನನ್ನು ನಾವು ಇಟ್ಕೊಂಡು ಬಂದಿದ್ದೇವೆ. ಅದರ ಪ್ರಕಾರ ರಾಜ್ಯಪಾಲರ ಒಂದು ಸಂದೇಶವನ್ನು, ಒಂದು ವಿಚಾರವಾದವನ್ನು ಅವರು ಈ ಸರ್ಕಾರ ಮುಂದೆ ಯಾಕೆ ನಡೆಯುತ್ತೆ ಅಂತಕ್ಕಂಥ ವಿಚಾರವನ್ನು ಸಂಕ್ಷಿಪ್ತವಾಗಿ ವಿವರಣೆಯನ್ನು ನೀಡಿದ್ದಾರೆ. ನೀಡಿರ್ತಕ್ಕಂಥ ಸಂದರ್ಭದಲ್ಲಿ ಏನೇನು ಯಾವುದಕ್ಕೆ ಆದ್ಯತೆಯನ್ನು ಸರ್ಕಾರ ಕೊಟ್ಟಿದೆ, ಸರ್ಕಾರ ಯಾವ ರೀತಿ ಮುಂದೆ ನಡೀತೀವಿ, ನಾವು ಮುಂದಿನ ವರ್ಷದಲ್ಲಿ ಈ ರಾಜ್ಯದ ಜನತೆಗೆ ನಾವು ಕೊಟ್ಟಿರ್ತಕ್ಕಂಥ ಚುನಾವಣಾ ಪ್ರಣಾಳಿಕೆಯಲ್ಲಿ, ಚುನಾವಣೆಯ ನಮ್ಮ ಪಕ್ಷದ ಒಂದು ಭರವಸೆಗಳಲ್ಲಿ ನಾವು ಯಾವ ರೀತಿ ಮುಂದೆ ಈ ಸಮಾಜ ಈ ರಾಜ್ಯದಲ್ಲಿ ನಡೀತೀವಿ ಅಂತಕ್ಕಂಥದ್ದನ್ನು ರಾಜ್ಯಪಾಲರ ಮುಂದಕ್ಕನೇ ಯಾಕೆ ಹೇಳಿಸ್ತಾರೆ ಅಂದರೆ, ಯಾವುದೇ ಕಾರಣದಿಂದ ಕೊಟ್ಟ ಭರವಸೆಗಳಿಗೆ ತಪ್ಪತಕ್ಕಂತೆ ನಡೀಲಿ ಅಂತಕ್ಕಂಥ ಉದ್ದೇಶದಿಂದ ಅದನ್ನು ಘನವತ್ತ ರಾಜ್ಯಪಾಲರಿಂದ ಈ ರಾಜ್ಯದ ಜನಕ್ಕೆ ಸಂದೇಶವನ್ನು ಕೊಡ್ತಾರೆ. ಇಂತಿಂಥ ದೇಹೋದ್ದೇಶಗಳನ್ನು ಇಟ್ಕೊಂಡು ಈ ಸರ್ಕಾರ ಬಂದಿದೆ, ಇಂಥ ಭರವಸೆಗಳನ್ನು ಕೊಟ್ಟು ಇವತ್ತು ಈ ರಾಜ್ಯದಲ್ಲಿ ಬಂದು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಆ ಭರವಸೆಗಳನ್ನು ಈಡೇರಿಸ್ತಕ್ಕಂಥ ಭಾವನೆ, ಚಿಂತನೆ ಮತ್ತು ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ತಕ್ಕಂಥದ್ದಕ್ಕೆ ರಾಜ್ಯಪಾಲರಿಂದ ಒಂದು ದಿಕ್ಸೂಚಿಯನ್ನು ಕೊಡಿಸ್ತಾರೆ. ಆ ದಿಕ್ಸೂಚಿಯಂತಲೇ ನಮ್ಮ ರಾಜ್ಯದ ಜನವೂ ಕೂಡ ಆ ಸರ್ಕಾರದ ಮೇಲೆ ಆಶಾಭಾವನೆಯನ್ನು ಇಟ್ಕೊಂಡಿರುತ್ತೆ. ಏನೇನು ಆಶ್ವಾಸನೆಗಳನ್ನು ಕೊಟ್ಟಿದ್ದಾರೆ, ಯಾವ ರೀತಿ ಈ ಮುಂದಿನ ವರ್ಷದಲ್ಲಿ ಈ ಸಮಗ್ರವಾದಂಥ ರಾಜ್ಯವನ್ನು ಆಳ್ತಕ್ಕಂಥದ್ದಕ್ಕೆ, ಸಮಗ್ರವಾಗಿರ್ತಕ್ಕಂಥ ಈ ರಾಜ್ಯವನ್ನು ಕಟ್ಟಲಿಕ್ಕೆ ಮತ್ತು ಎಲ್ಲ ವರ್ಗದ ಸರ್ವ ಜನಾಂಗದ ಶಾಂತಿ ತೋಟ ಆಗಿರ್ತಕ್ಕಂಥ ಈ ಕರ್ನಾಟಕ ರಾಜ್ಯದ ಸರ್ವತೋಮುಖವಾದಂಥ ಅಭಿವೃದ್ಧಿಯನ್ನು ನಾವು ಯಾವ ರೀತಿ ಮಾಡ್ತೀವಿ ಅಂತಕ್ಕಂಥ ವಿಚಾರವನ್ನು ಅವರು ಪ್ರಸ್ತಾಪನೆಯನ್ನು ಮಾಡಿರತಕ್ಕಂಥ ಪ್ರಕಾರ, ಯಾಕೆಂದರೆ ರಾಜ್ಯಪಾಲರ ಮೂಲಕ ಈ ರಾಜ್ಯದ ಜನತೆಗೆ ಸಂದೇಶವನ್ನು ಕೊಡಿಸಿರ್ತಕ್ಕಂಥ, ಹೇಳಿಕೆಯನ್ನು ಕೊಡಿಸಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅದನ್ನು ಭಾಳ ಸ್ಪಷ್ಟವಾಗಿಯೇ ಅವರು ಯಶಸ್ವಿಯನ್ನು ಮಾಡಲಿಕ್ಕೆ ಅವರು ಕಾರಣೀಭೂತರು ಆಗಲೇಬೇಕಾಗುತ್ತೆ. ಯಾಕೆಂದರೆ ರಾಜ್ಯಪಾಲರ ಮುಖಾಂತರ ಹೇಳಿಸಿರ್ತಕ್ಕಂಥದ್ದು ನಾವು ನಾಳೆ ಕೇಳ್ಬೋದು. ಏನು ರಾಜ್ಯಪಾಲರ ಮುಖಾಂತರ ನೀವು ಈ ರೀತಿ ಹೇಳಿಸಿದ್ರಿ, ರಾಜ್ಯಪಾಲರ ಮುಖಾಂತರ ನೀವು ಇಂತಿಂಥ ಕಾರ್ಯಚಟುವಟಿಕೆಗಳನ್ನು ಮಾಡ್ತೀವಿ, ಇಂತಿಂಥ ಮಹತ್ ಕಾರ್ಯಗಳನ್ನು ಮಾಡ್ತೀವಿ ಅಂತಕ್ಕಂಥ ಭಾವನೆಯನ್ನು ನೀವೇನು ನಿಮ್ಮ ಸರ್ಕಾರ ರಾಜ್ಯಪಾಲರ ಮುಖಾಂತರ ವ್ಯಕ್ತ ಮಾಡಿತ್ತು, ಅದರಲ್ಲಿ ನೀವು ಇವತ್ತು ಕದ್ದಿದ್ದೀರಿ, ನೀವು ಮಾಡಿಲ್ಲ ಅಂತಕ್ಕಂಥದ್ದನ್ನು ಈ ಸದನದಲ್ಲಿ ಮತ್ತೆ ಪುನಃ ಚರ್ಚೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಭಾಳ ಜವಾಬ್ದಾರಿಯುತವಾಗಿರ್ತಕ್ಕಂಥದ್ದು ರಾಜ್ಯಪಾಲರ ಸಂದೇಶ, ಅವರ
ಭಾಷಣಕ್ಕೆ ಅವರೇನು ಕೊಟ್ಟಿದ್ದಾರೆ ಆ ಭಾಷಣಕ್ಕೆ ನಾವು ವಂದನೆಗಳನ್ನು ಸಲ್ಲಿಸಿ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಒಂದು ಸಂದೇಶವನ್ನು ಕಾರ್ಯಗತ ಮಾಡಲಿಕ್ಕೆ ಈ ಸದನದಲ್ಲಿರ್ತಕ್ಕಂಥವರು ಸರ್ಕಾರ ಮತ್ತು ವಿರೋಧಿ ಪಕ್ಷ ಎರಡೂ ಕೂಡ ಭಾಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸಬೇಕಾಗಿರ್ತಕ್ಕಂಥದ್ದು ಈ ಸದನದ ಕರ್ತವ್ಯ ಇದೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಸನ್ಮಾನ್ಯ ಅಧ್ಯಕ್ಷರು.